சாம்பஜேனம் பார்வதி பத்யஹரர மகந்த மடிவாளேஸ்வர மகாராஜ் கி ஜகத்குரு பஞ்சாச்சாரிய மகாராஜ் கி பசவேஸ்வர மகாராஜ் கி வீரேஸ்வர மகாராஜ் கி சனபசுவேஸ்வர மகாராஜ் கி ஜெயனம் பார்வதி பத்யஹரர त्रैलोक्या संपदालेख्य समुल्लेखन भित्तिः सच्चिदानंद स्वरूपाय शिवाय ब्रह्मणे नमः। यन्न आराध्य दैवनन्न स्मरणे माडि सद्गुरुगळन्न स्मरणे माडि पंच आचार्यरन्न बसवादि शरणरन्न महंत मडिवाळ शिवयोगियन्न ವೀರೇಶ್ವರ ಶಿವಯೋಗಿಯನ್ನು ಧ್ಯಾನಿಸಿಕೊಂಡು ಪುಣ್ಯ ಪವಿತ್ರವಾದಂಥ ಈ ಕ್ಷೇತ್ರದ ಮಡಿವಾಳ ಶಿವಯೋಗಿಗಳ ಪುರಾಣದ ಮಹಿಮೆಯನ್ನು ನಡೆದುಕೊಂಡು ಬರ್ತಕ್ಕಂಥ ಈ ಧರ್ಮ ಸಭೆಯ ಧರ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಆತ್ಮೀಯ ಪೂಜ್ಯರಾದ ಶತಸ್ಥಲ ಬ್ರಹ್ಮಿ ಸದಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಗುರುಗುಂಟಿಯವರಲ್ಲಿ ನಮಸ್ಕಾರ ಹೇಳ್ತಾ ಶ್ರೀಮಠದ ಅಭಿಮಾನಿಗಳು ಸೇವಾ ದುರಂದರಾಗಿ ಶ್ರೀಮಠದಲ್ಲಿ ಕಾಯಕ ನಿರತರಾಗಿರ್ತಕ್ಕಂಥ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳಲ್ಲಿ ಶರಣಾಗ್ತೀವಿ ಹೇಳ್ತಾ ನಿಮ್ಮೆಲ್ಲರ ಅನುಭವಕ್ಕೆ ತಂದುಕೊಟ್ಟಿರ್ತಕ್ಕಂಥ ಕರ್ತೃಪುರುಷನ ಪುರಾಣವನ್ನು ನಡೆಸ್ಕೊಂಡು ಬರ್ತಕ್ಕಂಥ ಮುರುಗೇಂದ್ರ ಶಾಸ್ತ್ರಗಳಲ್ಲಿ ನಮ್ಮ ಬಸಲಿಂಗ ಗವಾಯಿಗಳಲ್ಲಿ ಶಾಂತಕುಮಾರ್ ಅವರಲ್ಲಿ ಈ ವೇದಿಕೆ ಮೇಲೆ ಇರತಕ್ಕಂಥ ವೇದಮೂರ್ತಿ ವಿಶ್ವಾರಾಧ್ಯ ದೇಸಾಯಿ ಮಠ ಅವರಲ್ಲಿ ಹಸ್ಕೇರಿ ಸಾವುಕಾರ ಅವರಲ್ಲಿ ಸನ್ಮಾನಗೊಂಡಿರ್ತಕ್ಕಂಥ ಧರ್ಮಣ್ಣ ಕೋತ್ಪೇಟೆಯವರಲ್ಲಿ ಮತ್ತು ತುಲಾಭಾರ ಮಾಡಿರ್ತಕ್ಕಂಥ ಸದ್ಭಕ್ತರಲ್ಲಿ ಇವತ್ತಿನ ದಾಸೋಹ ಸೇವೆ ಮಾಡಿರ್ತಕ್ಕಂಥ ರಾಜು ಕಡುಕೋಳ ಜಾಗಿರದವರಲ್ಲಿ ಹಾಗೂ ನಡಳ್ಳಿ ನಡೆಯಾಲದ ಮಹಾಂತಗೌಡರಲ್ಲಿ ಮಾಂತಪ್ಪ ಸಾವುತುಪ್ಪದವರಲ್ಲಿ ಮತ್ತು ಸಕ್ರಿ ತುಲಾಭಾರ ಮಾಡಿರ್ತಕ್ಕಂಥ ನಮ್ಮೂರವರೇಗಿರ್ತಕ್ಕಂಥ ಮಾಂತಪ್ಪ ಕೌಲ್ದವರಲ್ಲಿ ಸಮಸ್ತ ಸದ್ಭಕ್ತರಲ್ಲಿ ತಾಯಂದಿರಲ್ಲಿ ನಿಮ್ಮೆಲ್ಲರಲ್ಲಿ ಇರ್ತಕ್ಕಂಥ ಪರಮಾತ್ಮನಿಗೆ ಶರಣ ಶರಣಾರ್ಥಿಗಳು। ಎರಡು ದಿನ ಆಯಿತು ಮಳೆ, ಪ್ರಕೃತಿ ಅದು ಯಾರು ಹೇಳಿದ್ರೂ ನಿಂದ್ರಂಗಿಲ್ಲ, ಯಾರು ಕೇಳಿದ್ರೂ ನಿಂದ್ರಂಗಿಲ್ಲ, ಆ ಪ್ರಕೃತಿಗೆ ನಾವೆಲ್ಲರೂ ಬಗ್ಗಬೇಕಾಗ್ತದೆ। ಇವತ್ತ ಈ ಪ್ರಕೃತಿ ನಡೀಲಿಲ್ಲ ಅಂದರೆ ನಾವು ಬದುಕಂಗಿಲ್ಲ, ಯಥಾಸ್ಥಿತಿಯಾಗಿ ತನ್ನ ಕಾರ್ಯವನ್ನು ಮಾಡ್ಕೊಂಬರ್ತದೆ। ಇವತ್ತು ನಮಗೆ ಮಧ್ಯಾಹ್ನದಿಂದ ಸಾಯಂಕಾಲದವರೆಗೆ ಬಿರುಗಾಳಿಯನ್ನು ಬೀಸೋದ್ರ ಜೊತೆಗೆ ಈ ನಾವು ಹೊಡೆದಿರ್ತಕ್ಕಂಥ ಟೆಂಟ ಕಿತ್ಕೊಂಡು ಹೋಗಿ ಅಂಗಳದ ಬಿದ್ದಿತ್ತು। ನಮ್ಮ ಪರೀಕ್ಷೆ ಮಾಡ್ತಾನೆ ದೇವರು, ನಾವು ಗಟ್ಟಿವ್ಯೋ ಏನು ಸೊಳ್ಳಿವೋ ಅಂಥೇಳಿ। ನಾವು ಗಟ್ಟಿ ಆದೀವಿ ಅಂದ್ರೆ ನಮಗೇನು ಮಾಡೋಂಗಿಲ್ಲ। ನವಕಂಡ ಪೃಥ್ವಿ ಮೇಲೆ ಕೇಳಿರಯ್ಯ ಎರಡು ಭಾಷೆಗಳಂತ ಹೇಳಿದರು ಅವರು। ಗೆಲ್ಲುವ ಭಾಷೆ ಸೋಲಿಸುವ ಭಾಷೆ ದೇವನದಾದರೆ ಗೆಲ್ಲುವ ಭಾಷೆ ನನ್ನದಯ್ಯ ಭಕ್ತ ಹೇಳಿದಂತ ಹಂಗ ಆ ಭಗವಂತ ಭಕ್ತನಿಗೆ ಬಗ್ಗಬೇಕಾಗ್ತದೆ। ಭಕ್ತ ಗಟ್ಟಿಯಾಗಿ ನಿಂತಾಗ ಮತ್ತು ಸೊಳ್ಳಾದ್ರೆ ಅಂದರೆ ಹಾರಿ ಹೋಗ್ತೀರಿ। ಒಂದು ಸಲ
पंडरापुर बहुत जन भक्त सवि सवि लक्षगटले भक्त गंगा ಅಲ್ಲಿ ನದಿ ಭೀಮಾ ನದಿಯನ್ನು ಹರಿದದಲ್ಲ ಅಲ್ಲಿ ಸ್ನಾನ ಮಾಡಿ ನಮಸ್ಕಾರ ಮಾಡಕ್ಕ ಸಾಲುಗಟ್ಟಿ ಹೋಗ್ತಿದ್ರು ಅಂತ ಅವರದೆಲ್ಲ ಭಗವಂತ ನೋಡಿದ ಪಾರ್ವತಿ ನೋಡಿದ್ಲು ಬಹಳ ಸಂತೋಷ ಆಯ್ತು ಖುಷಿ ಪಟ್ಟಳು ಪಾಂಡುರಂಗ ಖುಷಿ ಪಟ್ಟ ನನ್ನ ಭಕ್ತರು ಎಷ್ಟು ಆನಂದದಿಂದ ಸ್ನಾನ ಮಾಡ್ಕೊಂಡು ಮಡಿಯಿಂದ ನನ್ನ ದರ್ಶನಕ್ಕೆ ಬರಕತ್ತರಲ್ಲ ಎಷ್ಟು ಭಕ್ತಿ ಅದ ಅಂತ ಪಾರ್ವತಿ ಅಂದ್ರೆ ಪರಮಾತ್ಮ ನಿನಗೆ ಗೊತ್ತಿಲ್ಲ ಸುಮ್ಕೊಂಡ್ರ ಅಂದವ ಯಾಕ ಅಂತ ಕೇಳಿದ್ಲು ಇಬ್ರು ಚರ್ಚೆ ನಡೆಯಿತು ಬಹಳ ಭಕ್ತಿ ಇದ್ರೇನೆ ಇಲ್ಲಿಗೆ ಬಂದಾರಲ್ಲ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ನೂರಾರು ಕಿಲೋಮೀಟರ್ ನಡ್ಕೊಂಡು ಬಂದಾರಲ್ಲ ಇವರು ನಿಜವಾದ ಭಕ್ತರು ಅಂತ ಪಾರ್ವತಿ ವಾದ ಮಾಡ್ತಾಳೆ ಆದರೆ ಪರಮಾತ್ಮ ಅಂತಾನ ಅವರ ಗುಣ ನನಗೆ ಗೊತ್ತು ಸುಮ್ಕುಂದ್ರ ಅಂತ ಹೆಂಗ ಪರೀಕ್ಷೆ ಮಾಡಮನು ಅಂತ ಮಾಡು ನೀ ಅಲ್ಲಿ ಹೊಳಿದಂಡಿ ಪರಮಾತ್ಮ ಒಂದು ಪಶುವಿನ ರೂಪದೊಳಗೆ ಅಂದ್ರೆ ಆಕಳ ರೂಪದಾಗ ಕೆಸರಾಗಿ ಸಿಗಿಬಿದ್ದ ನದಿ ದಂಡಿಗೆ ಸ್ನಾನ ಮಾಡ್ಕೊಂಡು ಹೋಗ್ತಿದ್ರಲ್ಲ ಸಾವಿರಗಟ್ಟಲೆ ಭಕ್ತರು ಪಾರ್ವತಿ ಮುದಿಕೆಯಾಗಿ ನಿಂತು ಯಪ್ಪ ನನ್ನ ಆಕಳ ಸಿಗಿಬಿದ್ದದ ಕಿತ್ರಿ ತೊಂಬರಿ ಹೊರಗೆ ತೊಂಬರಿ ಹೊರಗೆ ತೊಂಬರಿ ಅನ್ಕೊಂತ ನಿಂತ್ಲು ಅವ್ರು ಹಂಗೆ ನಮಸ್ಕಾರ ಹಂಗೆ ಹೊಂಟಿದ್ರು 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 ಆಕೆ ಅಂದ್ಲು ಯಪ್ಪ ಒಬ್ಬರ ಕರುಣೆ ತೋರಿಸ್ರು ನನ್ನ ಆಕಳ ಸಾಯ್ತದ ನೋಡ್ರು ನೋಡ್ರು ಅಂತ ಬಹಳ ಆತುರತೆ ಕನಕರದಿಂದ ಬೇಡ್ಕೊಂಡ್ಲು ಹೇ ಏ ಮುದುಕಿ ಏನಚ್ಚಿದ ಕಿರಿಕಿರಿ ಆ ಆಕಳ ಕೆಸರ ಸಿಗಿಬಿದ್ದದ ನಮ್ಮ ಮೈ ತುಂಬ ಕೆಸರಾಗ್ತದ ಅಲ್ಲಿ ದೇವ್ರ ದರ್ಶನಕ್ಕೆ ಹೋಗ್ಬೇಕು ನಡಿ ಅಂದರು ಬಹಳ ಮಂದಿ ಹಿಂಗೆ ಹೇಳ್ಕೊಂತ ಹೇಳ್ಕೊಂತ ಎಲ್ಲ ಒಬ್ಬ ಮನುಷ್ಯ ಬಂದ ಶಿವಲಿಂಗ ಪಿಶಾಣಂತ ಮನುಷ್ಯ ಬಂದ ಏನಜ್ಜಿ ಯಾಕ ಯಪ್ಪ ಇದೊಂದು ಕಿತ್ತು ನಮಗೆ ಇದು ನಮಗೆ ಆಕಳಕ್ಕೆ ಆಕಳ ಸಾಯ್ತದಿಂದ ನಾನು ಇದ್ರ ಮೇಲೆ ಬದುಕ್ತೀನಿ ತೆಗಿಯಪ್ಪ ಅಂತ ಅಂದಾಗ ಅವ ಎಲ್ಲ ಬಟ್ಟೆ ಗಿಟ್ಟಿ ಕಳೆದು ನಿಂತು ಒಳಗೆ ಹೋಗಿ ಎಷ್ಟು ಕೆಸರಾಗಿ ನಿಂತು ಹಿಂಗೆ ಜಗ್ಗದ ಸುಮ್ಮನೆ ಸುಮ್ಮನೆ ಇತ್ತು ನಾಟಕ ಮಾಡಿದ ಪರಮಾತ್ಮ ಸರ್ಗ್ರೆ ಹೊರಗೆ ಬಂದುಬಿಟ್ಟ ಸ್ವಚ್ಛ ಮೇಯ್ ತೊಳೆದು ಅದಕ್ಕೆ ಅಜ್ಜಿ ಅಂತ ಕೆಸರಾಗಿ ಯಾಕೆ ತಂದಿದ್ದೀ ಇದು ಆಕಳ ನೀರು ಆ ಕಡೆ ಬೈಲಿ ಹೋಗಿ ಕುಡಿಸ್ಬೇಕು ಇಲ್ಲಿ ಕೆಸರಾಗಿ ಯಾಕೆ ತಂದಿದ್ದೀನಿ ಅಂದ್ರೆ ಯಪ್ಪ ನಿನ್ಗೆ ನಿನ್ಸಲೇಗಿನ ತಂದೀನಿ ಅನ್ಲತ್ತಕ್ಕೆ ಇದಕ್ಕೆ ಅದು ಕಿತ್ಕೊಂಡು ಹೋಗಿ ಹೊರಗೆ ನಿಂತು ಮಾತಾಡಕತ್ರಿ ಇಬ್ರು ಹೆಂಗದ ಭಕ್ತರು ನಾಟಕೀಯ ಭಕ್ತರು ಬೇರೆ ಶ್ರದ್ಧಾ ಭಕ್ತರು ಬೇರೆ ಪರೀಕ್ಷೆ ಮಾಡ್ತಾನೆ ದೇವರು ಪರೀಕ್ಷೆ ಮಾಡ್ತಾನೆ ನಮ್ಮನ್ನು ಇವ್ರಿಗೆ ಗಟ್ಟಿ ಅದಾರ ಏನಿಲ್ಲ ಅಂತ ನಾವು ಗಟ್ಟಿ ಆಗಬೇಕು ಒಮ್ಮೆ ಏನೆಲ್ಲ ಮಳೆ ಬಿಸಿಲ ಗಾಳಿ ಏನೇ ಬರಲಿ ಅದಕ್ಕೆಲ್ಲ ಮೈ ಒಡ್ಡಿ ನಿಂದಿರ್ಬೇಕು ನಾವು ಅವ ಪರೀಕ್ಷೆ ಮಾಡ್ತಾನೆ ನಮ್ಮ ಭಕ್ತಿ ಅಂದರೆ ಹೆಂಗಿರ್ತದ ಅಂತ ಕೇಳಿದ್ರೆ ಭಕ್ತಿ ಅಂದರೆ ಹೆಂಗಿರ್ತದ ಅಂತ ಕೇಳಿದ್ರೆ ಹೋಗಾಗೂ ಕರೀತದಂತ ಬರಾಗೂ ಕರೀತದಂತ ಕರ್ಕಸ್ ನೋಡಿರೇನು ಕರ್ಕಸ್ಸ ಹೋಗಾಗ ಹೆಂಗೆ ಕೊರಿತದ ಹಂಗೆ ಬರಾಗೂ ಹಂಗೆ ಕೊರಿತದ ಹಂಗೆ ಭಕ್ತಿಯ ಶ್ರದ್ಧೆ ನಮ್ಮ ಮೇಲೆ ಯಾವತ್ತೂ ಕೊರಿತಿರ್ತದ ಅದು ಗಟ್ಟಿಯಾಗಿ ನಿಂದಿರಬೇಕು ಅನ್ನುವಂಥ ಅನುಭವದ ಮಾತುಗಳನ್ನು ನಾವೆಲ್ಲ ಚರಿತ್ರೆ ಮುಖಾಂತರ ಪುರಾಣದ ಮುಖಾಂತರ ಅನುಭವಿಸ್ತೀವಿ ನಾವು ಆದರೆ ಇವತ್ತು ನೋಡಿ ಮನೆಯಾಗ ಹೆಂಗೆ ಡೊಗ್ಯಾರ ಅಂತ ನಮ್ಮ ಶರಣರು ಹೇಳಿದ್ರಲ್ಲ ಚಂದ ಆರಾಮಿದ್ರೆ ಬರೋರು ಶಿಸ್ತ ಮಳೆ ಬರಾಕತ್ತದಾರ ಅಲ್ಲಿ ದಮ್ ಬರ್ತದ ಸಣ ಬರ್ತದ ಮೇಯ್ತು ಹೆಂಗದನು ಅಲ್ಲಪ್ಪ ನಿನ್ನ ಸಂಸಾರಕ್ಕೆ ಬೆಳಗಿನ ಚಂದ ತೋರಿಸ್ಕೊಡ್ತೀನಿ ಏನಾರ ಸಂಸಾರದಾಗ ಎಡತಡೆ ಆಯಿತು ಏನಾರ ಮನೆಯಾಗ ಒಂದು ಹೊಲದಾಗ ಏನಾರ ಇತ್ತು ಅಂದ್ರೆ ಮೇಯ್ ತೋರಿಸ್ಕೊಂಡು ಮ್ಯಾಲ ಚಾದಾರಿಸ್ಕೊಂಡು ಕಂಬಳಿ ಹೊತ್ಕೊಂಡು ಕೆಲಸ ಮಾಡ್ತಲ್ಲಪ್ಪ
ಭಗವಂತನ ಧ್ಯಾನ ಭಗವಂತನ ಮಡಿವಾಳಪ್ಪನ ಚರಿತ್ರೆ ಕೇಳಕ್ಕೆ ನಾವು ಬಹಳ ಆರಾಮ ಬೇಡ್ತೀವಲ್ಲ ನಮಗೆ ಹ್ಯಾಂಗೆ ದೇವರು ಒಲಿತಾರೆ ನಾವು ಯಾವ ಯಾವ ರೀತಿಯಾಗಿ ನಾವು ಬಂದೀವಿ ಅನ್ನೋದು ಅವನು ಪರೀಕ್ಷೆ ಮಾಡ್ತಾನೆ ಭಗವಂತ ಇನ್ನೊಂದೇನು ಅಂತ ಕೇಳಿದರೆ ಈ ಜೀವನ ಅಂದರೆ ಯದ್ವತ್ತದ್ವ ನಡ್ಕೊಳಕ್ಕೆ ಬರಂಗಿಲ್ಲ ಹ್ಯಾಂಗೆ ಬೇಕು ಹಂಗೆ ಮಾತಾಡೋಕ್ಕೆ ಬರಂಗಿಲ್ಲ ಒಂದು ಗಾಡಿ ಅದ ಅಂದಮೇಲೆ ರೋಡಿನ ಮೇಲೆ ನಡಿಬೇಕದು ಒಂದು ಬಸ್ ಅದ ಒಂದು ಜೀಪ್ ಅದ ಒಂದು ಕಾರ್ ಅದ ಅಂದ್ರೆ ನಾ ಬೇಕಾದಂಗೆ ನಾಲ್ಕು ಟೈರ್ ಅವ ನನಗೆ ಎರಡು ಟೈರ್ ಅವ ನನ್ನ ಪೆಟ್ರೋಲ್ ಹಾಕ್ಯಾರ ನನ್ನ ಡೀಸೆಲ್ ಹಾಕ್ಯಾರ ನಾ ಏನು ಕಮ್ಮಿ ಏನಂತೇಳಿ ಅಡ ಹೊಲ್ದಾಗ ಹೋಗ್ರಿ ಗೊತ್ತಾಗ್ತದೆ ಹೋತದ್ರಿ ಉರಸಪ್ಪ ಸರೇ ನಾ ಭಾಳ ದೊಡ್ಡವೀನಿ ನಾ ನಾಲ್ಕು ಟೈರ್ ಅವ ನನಗೆ ನಾ ರೋಡಿನ ಮ್ಯಾಲೆ ನಡೀಲಿ ನಾವು ಹೊಲದಾಗೆ ನಡೀತೇನೆ ಹೋಗ್ತದ ರೋಡಿನ ಮೇಲೆ ನಡಿಬೇಕದು ಎದ್ದೋತದ್ದು ನಡೆದ್ರೆ ನಡೆಯಂಗಿಲ್ಲ ಗಾಡಿ ಪಟ್ಟಿ ಆಗ್ತದ ಪಟ್ಟಿ ಆಯ್ತಂದ್ರೆ ಮುಂದೇನಾಗ್ತದ ಮುಡ್ಕಕ್ಕೆ ಹೋಗ್ತದ ಮುಡ್ಕಕ್ಕೆ ಪ್ರತಿಯೊಂದು ವ್ಯಕ್ತಿ ಒಂದು ಮಾರ್ಗಸೂಚಿ ಅದ ಆ ಮಾರ್ಗಸೂಚಿಯೊಳಗೆ ನಡಿಬೇಕು ಅಂದ್ರೆ ಬದುಕಿಗೆ ಬಹಳ ಬೆಲೆ ಬರ್ತದೆ ನಾ ಸನ್ಯಾಸಿಯಾಗಿನಿ ಸ್ವಾಮಿಯಾಗಿನಿ ಅಂದ್ರೆ ಹೆಂಗೆ ಬೇಕಂಗೆ ನಡೆಯಕ್ಕೆ ಬರಂಗಿಲ್ಲ ನನಗೆ ಒಂದು ಮಾರ್ಗಸೂಚಿ ಅದ ನನಗೆ ಒಂದು ಒಂದು ಅಜೆಂಡ ಅದ ನನಗೆ ಒಂದು ನೀತಿ ಅದ ಒಂದು ನನಗೆ ಒಂದು ನೇಮ್ ಅದ ನಮಗೆ ಒಂದು ಸಿದ್ಧಾಂತ ಅದ ಒಂದು ಧರ್ಮ ಅದ ಆಚರಣೆ ಅದ ಅದನ್ನು ಅನುಸರಿಸಿಕೊಂಡೇ ನಡಿಬೇಕಾಗ್ತದೆ ನಿಮ್ಮ ಸಂಸಾರಿಕರ ನಿಮ್ಮ ಲೈಸೆನ್ಸ್ ಅದ ಯಾವ ಲೈಸೆನ್ಸ್ ಅದ ಕುಟುಂಬದ ಲೈಸೆನ್ಸ್ ಅದ ಎದ್ವಾ ತದ್ವಾ ನಡೆದಿ ಅಂದ್ರೆ ಅಲ್ಲಿ ಒಬ್ಬ ಡ್ರೈವರ್ ಅದಾರ ನಿಮ್ಗೆ ಕೊಟ್ಟಾನ ದೇವ್ರ ಕಳಿಸಿಕೊಟ್ಟಾನ ನಿಮ್ಮ ಜೊತೆಗೆ ಕಿವಿ ಹಿಡಿದು ಒಡ್ಡ ಮುರಿದು ಮನೆಗೆ ಕುಂದಿರ್ಸ್ತಾನೆ ಹೆಂಗಾರ ನಡೆದ್ರಿ ಅಂದ್ರೆ ದೇವರು ನಮಗೆ ಒಂದು ನೀತಿ ನಿಯಮದ ಪ್ರಪಂಚಕರಿಗೆ ಹೆಂಗಿರಬೇಕು ಅನ್ನೋದು ಒಂದು ನಿಯಮದ ಸನ್ಯಾಸಿಗಳು ಸಂತರು ಹೆಂಗೆ ನಡಿಬೇಕು ಅನ್ನೋದು ಒಂದು ನಿಯಮದ ಆ ನಿಯಮಕ್ಕನುಸಾರವಾಗಿ ನಾವು ನಡ್ಕೊಂಡಿವಿ ಅಂದ್ರೆ ನಾವು ಪಾರಾಗ್ತೀವಿ ಇಲ್ಲಾಂದ್ರೆ ಪಾರಾಗಕ್ಕಾಗಲ್ಲ ಭಗವಂತನನ್ನು ಒಲಿಸ್ಕೋಬಹುದು ಈ ನರಮನುಷ್ಯರನ್ನು ಒಲಿಸ್ಕೊಡೋದು ಬಹಳ ಕಷ್ಟದ ಈ ನರಮನುಷ್ಯರನ್ನು ಒಲಿಸ್ಕೊಂಡಿವಿ ಅಂದ್ರೆ ಎಲ್ಲ ಜಗತ್ತೇ ಗೆದ್ದಿವಿ ಅಂದಂಗೆ ಯಾಕಂತ ಕೇಳಿದ್ರೆ ಎಲ್ಲರಲ್ಲಿ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ ಇವತ್ತು ನೋಡು ಮಡಿವಾಳಪ್ಪಗೆ ಸತ್ತು ಪರೀಕ್ಷೆ ಮಾಡಿದರು ಯಾರು ಮಾಡಿದರು ನಮ್ಮಂಥ ಸಾಮಾನ್ಯ ಜನಗಳೇ ಮಾಡಿದರು ಆತ ಏನು ತಿಳ್ಕೊಂಡ ಕಡೆ ಜ್ಞಾನ ಬಂದಾಗ ಏನು ತಿಳ್ಕೊಂಡ ಅಂದ್ರೆ ಎಲ್ಲಾನ ಪರಮಾತ್ಮ ಎಲ್ಲಿಹಾನ ಬಲ್ಲಂತ ಮಹಾತ್ಮರ ಬಲ್ಲಿಹ ಎಲ್ಲರಲ್ಲಿ ಒಡಗೂಡಿದಾನೆ ಪರಮಾತ್ಮ ಆ ಭಗವಂತ ಮಹಾಂತ ಎಲ್ಲ ಸ್ವರೂಪದೊಳಗದಾನ ಅವ ನಮ್ಮ ಪರೀಕ್ಷೆ ಮಾಡ್ತಾನ ಅಂತ ಅರ್ಥ ಮಾಡ್ಕೊಂಡ ಮಡಿವಾಳಪ್ಪ ಅವರು ಒಂದು ರೀತಿಯಿಂದ ನೋವಿನಿಂದ ದುಃಖದಿಂದ ವೈರಿಯಿಂದ ನೋಡಿದ್ರೆ ಒಂದು ಮುಖವನ್ನ ಮಹಾಂತನ ಮುಖವಾಗಿ ನೋಡದ ಮಡಿವಾಳಪ್ಪ ನಿನ್ನಲ್ಲಿನೂ ಮಹಂತದನ ನನಗೆ ಸತ್ತು ಪರೀಕ್ಷೆ ಮಾಡ್ಯಾನ ಅನ್ನುವಂಥ ಭಾವ ಏನು ತುಂಬಿಕೊಂಡಿದ್ನಲ್ಲ ಅದೇ ಭಗವಂತದ ಅಂತ ನಾವು ಚರಿತ್ರೆಯನ್ನು ನೋಡ್ಕೊಂಡ್ಬರ್ತೀವಿ ಆ ಚರಿತ್ರೆಯನ್ನು ನಾವು ಮಡಿವಾಳಪ್ಪನ ಸತ್ಯಾಂಶಗಳನ್ನು ಅವನು ನಡೆದ ಬಂದ ದಾರಿ ಅವನು ನುಡಿದಂಥ ಶಕ್ತಿ ಪದಗಳು ವಚನಗಳು ನರಮನುಷ್ಯನಿಗೆ ಮಾರ್ಗಸೂಚಿ ಕೊಟ್ಟು ತನ್ನ ಅನುಭವವನ್ನು ತುಂಬಿ ಎಲ್ಲರನ್ನ ಶಿವಮಯ ಮಾಡಿರ್ತಕ್ಕಂಥ ಒಂದು ಕೈಲಾಸದ ಇಲ್ಲಿ ಈ ನೆಲ ಬಹಳ ಪವಿತ್ರವಾದಂಥದ್ದು ಸಾಕಷ್ಟು ಮಂದಿಯನ್ನು ಹಿಂದಾಗಿ ಹೋಗಿದ್ದಾರೆ ಮುಂದೂ ಆಗ್ತಾರೆ ಈ ಜಾಗದೊಳಗೆ ಈ ಜಾಗದೊಳಗೆ ಈ ಭೂಮಿಯಲ್ಲಿ ಈ ಮಠದಲ್ಲಿ ಸಾಕಷ್ಟು ಮಂದಿ ಜ್ಞಾನಿಗಳು ಹೊರಗೆ ಹೊಂತಾರೆ ಅನ್ನುವಂಥ ಅನುಭವವನ್ನು ತಿಳ್ಕೊಂಡು ಸರಿಯಾಗಿ ನಮ್ಮ ಬದುಕು ಭಾಳ ಮಹತ್ವದದ್ದು ಸಮಾಜಕ್ಕೆ ಧರ್ಮಕ್ಕಾಗಿ ಮೀಸಲಾಗಿಟ್ಟು ನಮ್ಮದೇ ಆಗಿರ್ತಕ್ಕಂಥ ಒಂದು ನೀತಿ ನಿಯಮಗಳಲ್ಲಿ ನಡ್ಕೊಂಡು ಬಂದಿದ್ದೇ ಆದರೆ ಭಾಳ ಒಳ್ಳೆಯ ಬರ್ತದೆ ಅನ್ನುವಂಥ ಮಾತನ್ನು ನಮ್ಮ ಶಿವಲಿಂಗ ಶರಣರು ಹೊಳ್ಳಿ ಮಳ್ಳಿ ಮಡಿವಾಳಪ್ಪನ ಬಾರ್ಕೋಲ್ ತೊಗೊಂಡು ಹೊಡೆದೇ ಹೊಡೆದ್ರು ಈ ಹ್ಯಾಂಗ್ ಹೊಡೆದ್ರು ಅವರು ಹೊಡ್ಕೊಂಡ್ರು ನಿಮಗೂ ಹೊಡೆದ್ರು ತಾವು ಹೊಡ್ಕೊಂಡ್ರು ಮಂದಿಗೂ ಹೊಡೆದ್ರು
ಅವು ಯಾರು ಬರ್ಕೊಲಿ ಅಟಲ್ಲ ಮಡಿವಾಳಪ್ಪನ ಬರ್ಕೊಲಿ ಅಟ ಮತ್ತು ಸುಮ್ ಸುಮ್ಮನೆ ನಾನು ಬರ್ಕೊಲಿ ಅಟ ಹೊಡೆದ್ರೆ ನೀವೇ ಕೇಳ್ತೀರಿ ಹಳ್ಳಿ ನನ್ನ ಕಸ್ಮ ಹಿಡಿತೀರಿ ನೀವು ಹೌದಿಲ್ಲ ಮತ್ತು ದೊಡ್ಡವ್ರ ಹೆಸರು ಹೇಳಿದ್ರೆ ಉಳಿತೀವಿ ಮತ್ತು ಇಲ್ಲಾಂದ್ರೆ ಉಳಿಯಂಗಿಲ್ಲ ಅಕಸ್ಮಾತ್ ಎಲ್ಲಾರ ಹೋಗಿ ಶಿವಿದ್ದೇವ ತಿಳ್ಕೊಡ್ರಿ ನಾ ಧರ್ಮ ಸಿಂಗ್ ಮೊಮ್ಮಗ ನಾನು ನನ್ನ ಸಂಬಂಧಿಕ ಆಗ್ಬೇಕಂದ್ರೆ ಬಿಡ್ತಾರನು ನೀ ಸರಿಯಾಗಿ ನೋಡಿಬಿಡ್ತಾರೆ ಅವರು ಹಂಗೆ ದೊಡ್ಡವರು ವಿಚಾರಗಳು ನಮಗೆ ಹೇಳಬೇಕಾಗ್ತದೆ ಅವರು ಹೇಳುವಂಥ ಅಧಿಕಾರವನ್ನು ನಮಗೆ ಕೊಟ್ಟಿದ್ದಾರೆ ಸಮಾಜ ಆ ನೀತಿ ನಿಯಮಗಳನ್ನು ಮಡಿವಾಳಪ್ಪನ ವಿಚಾರಗಳನ್ನು ಹೇಳುವಂಥ ನಮ್ಮ ಕೆಲಸ ಅದ ಕೇಳುವಂಥ ಕೆಲಸ ನಿಮ್ಮದದ ಕೇಳಿ ಪವಿತ್ರ ಆಗುವಂಥ ಕೆಲಸ ನಿಮ್ಮದದ ಹೇಳಿ ಪವಿತ್ರ ಆಗುವಂಥ ಕೆಲಸ ನಮ್ಮದದ ಇದನ್ನು ಪಾಲಿಸ್ಕೊಂಡು ಹೋಗುವುದೇ ಅದು ಉತ್ತಮವಾದಂಥ ದಿನ ಅಂತ ಹೇಳಿಕೊಂಡು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ದಿನ ಇನ್ನು ಮಳೆ ಹೋಗ್ತದೆ ಇನ್ನು ಬಂದಾಗ್ತದೆ ಇನ್ನು ಆಯಿತು ನಮ್ಮ ಪರೀಕ್ಷೆ ಮಾಡಿದೆ ಎರಡು ಮೂರು ದಿನ ನೋಡ್ದೆ ಇವ್ರು ಮಣಿತರನಂದ್ರೆ ನಾವು ಗಟ್ಟಿ ಕೂತೇವೆ ನಾವು ಬಾ ನೀ ಹೆಂಗೆ ಬರ್ತಿ ಬಾ ನೋಡಮ್ಮ ಬಾ ನೀ ಹೆಂಗೆ ಬರ್ತೈತೆ ಕೂತೇವೆ ನಾವು ಮಳೆ ಬರಲಿ ಅಂಜಿಸಿದ ಹಲ್ಲು ಗಟ್ಟಿ ಊರು ನೋಡ್ದೆ ಹೊಡೆದಂಗೆ ಮಾಡ್ದೆ ಬೇಯ್ದಂಗೆ ಮಾಡ್ದೆ ನಾವು ಬಟ್ಟೆ ಕೂತೀವಿ ನಾವು ನಾಳೆ ದಿನ ನಮ್ಗೆ ಆರಾಮ್ ಬಿಡ್ತಾನೆ 25ನೇ ತಾರೀಕು ಭಾಳ ಅದ್ದೂರಿ ಕಾರ್ಯಕ್ರಮ ನಡೀತದೆ ಆ ಕಾರಣ ನಾವು ಶಿವಲಿಂಗ ಸಂಡ್ರೆ ಏನೋ ಪಾರಾಗಂಗೆ ಕಾಣಿಸ್ತಾರೆ ನಾವೇನೋ ಒಂದು 2 ದಿನ ಇದ್ದು ಕೆಲಸ ಮಾಡ್ತಾರನ್ನಂದ್ರೆ ಯಾವೊಂದು ಲಗ್ನಕ್ಕೆ ಹೊಂಟಾರ ಮುಗಿಸ್ಕೊಂಡು ಬಂದು ಎಲ್ಲರೂ ಇಲ್ಲಿ ಕಸಬಾರಿಗೆ ಹಿಡ್ಕೊಂಡು ಎಲ್ಲನೂ ಕೆಲಸ ನಾವು ಮಾಡಬೇಕು ಆ ಜವಾಬ್ದಾರಿಯನ್ನು ದೊಡ್ಡವರಾಗಿವಿ ಅಂದ್ರೆ ಅವನ ಮುಂದೆ ನಾವು ದೊಡ್ಡವರಾಗಿಲ್ಲ ಮಡಿವಾಳಪ್ಪನ ಮುಂದೆ ದೊಡ್ಡವರಾಗಿಲ್ಲ ಅವನು ನಾವು ಸಣ್ಣವರೇ ಆ ಕೆಲಸವನ್ನು ಇವತ್ತು ನಡೀತದೆ ಅನ್ನುವಂಥ ಮಾತನ್ನು ಹೇಳಿ ಈಗಾಗಲೇ ನಮ್ಮ ದಾಸೋಹ ಸೇವೆಗೆ ರಾಜು ಜಾಗೀರ್ದಾರ್ ಅವರು ನಮ್ಮ ದೌಲತ್ತ ಅವ್ರ ಕುಟುಂಬ ಇಮಾಮ್ ಸಾಬನ ಕುಟುಂಬ ನಮ್ಮ ದಾಸೋಹಕ್ಕಾಗಿ ಸೇವೆ ಸಲ್ಲಿಸಿದ್ದಾರೆ ನಮ್ಮ ಮಂತಪ್ಪ ತುಪ್ಪ ಸೌಕರು ನಮ್ಮ ಮಾಸ್ತರ್ ಅವರು ಕುಪೇಂದ್ರ ಮತ್ತು ನಮ್ಮ ಮಾಸ್ಟರ್ ಅವರು ಮಲ್ಲು ಮಾಸ್ಟರ್ ಅವರು ಇನ್ನೂ ಎಲ್ಲ ಅನೇಕ ಭಕ್ತರು ನಮಗೆ ತುಲಾಭಾರ ಮಾಡಿ ಆ ಹಣವನ್ನು ಧರ್ಮಕ್ಕೆ ದಾಸೋಹ ಬಳಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿ ಮಂಗಲ ಆಗ್ತದೆ ಗುಡ್ಡದ ಪೂಜ್ಯರು ಬರ್ಲಕತ್ತಾರ ಭಾಳ ಸಮಯ ಆಗ್ಯದ ಸಾಕಷ್ಟು ಸಮಯ ಆಗ್ಯದ ಅವರಿಷ್ಟು ಬಂದು 2 ಉಪದೇಶದ ಮಾತುಗಳನ್ನು ಹೇಳ್ತಾರೆ ಮಾಂತನ ಗುರುಗಳು ಇಲ್ಲಿಗೆ ಬರ್ತಾರೆ ಅವರ ಮಾತುಗಳನ್ನು ನಾವೆಲ್ಲ ಆಲಿಸಬೇಕಾಗ್ತದೆ ಅವರು ದೊಡ್ಡವರು ನಾವೇನೂ ಅನ್ನಕ್ಕೆ ಬರೋಂಗಿಲ್ಲ ಅವ್ರು ಯಾವಾಗ ಬಂದ್ರೇನು ಯಾವಾಗ ಬಿಟ್ರೇನು ಸಮಯ ತಪ್ಪಿ ಬಂದ್ರೇನು ಸಮಯ ಬಿಟ್ಟು ಬಂದ್ರೇನು ನಾವು ಕಾಯಬೇಕಾಗ್ತದೆ ಯಾಕಂತ ಕೇಳಿದ್ರೆ ಅವ್ರಿಗೆ ಬಿಟ್ಟ ಅಧಿಕಾರ ಅದು ಇದು ನಮ್ಮ ಮಠ ಅದ ಈ ಮಠಕ್ಕೆ ನಾವು ನೋಡಬೇಕು ಒಂದು ದಿನ ಅವ್ರ ಮಠದಾಗ ಊಟ ಮಾಡಲಿಲ್ಲ ಒಂದು ದಿನ ಚಂದ ಊಟ ಮಾಡಲಿಲ್ಲ ಈ ಮಠ ತೇರೆಳಿಲಿಲ್ಲ ರಾತ್ರಿನೇ ಬಂದು ರಾತ್ರಿನೇ ಓಡೋಗೋದು ಈ ಮಠದ ಪರಿಸ್ಥಿತಿ ಏನಾಗ್ಯದ ಅನ್ನೋದು ಅರ್ಥ ಮಾಡ್ಕೊಂಡು ಒಂದಿನ ಕರೆ ಸಮಾಜಕ್ಕೂ ಮಾರ್ಗದರ್ಶನ ಮಾಡಲಿಲ್ಲ ಅವರು ಗುರುಗಳಂದ್ರೆ ಅಂತಃಕರಣ ಇರಬೇಕು ಅದು ಒಬ್ಬ ಭಕ್ತನಾದರೆ ಭಕ್ತನ ಅಂತಃಕರಣ ಗುರುವಿಗಿರಬೇಕು ಗುರುವಿನ ಅಂತಃಕರಣ ಶಿಷ್ಯಗಿರಬೇಕು ಅದು ಮಾತ್ರ ಸಂಬಂಧ ಆ ಸಂಬಂಧವನ್ನು ಯಾವತ್ತು ಉಳಿಸ್ಕೊಂಡೋಗ್ಬೇಕು ಗುಂಡಿ ನೋಡಿ ಮಣಿ ಹಾಕರನ್ನ ದೊಡ್ಡ ದೊಡ್ಡ ಶ್ರೀಮಂತ ಸ್ವಾಮಿಗಳು ಬೆನ್ನತ್ತಿ 2 ದಿನಗಟ್ಟಲೆ ಅಲ್ಲಿ ಇರ್ತಾರೆ ಒಂದು ದಿನ ಮಠದಾಗ ಬಂದು ನಮ್ಮ ಮಠದಾಗಿದ್ದು ಒಂದು ದಿನ ಸುಖ ದುಃಖ ಕೇಳಿಲ್ಲ ಈ ಮಠದಿಂದ ಬೆಳೆದದ್ದು ಚಿನ್ನಮಗಿರಿ ಮಠ ಮಡಿವಾಳಪ್ಪನಿಂದ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥದ್ದು ನಾವು ಅನುಭವಿಸ್ಬೇಕಾಗ್ತದೆ ನಾವು ಎಂದೂ ಮರೆಯಂಗಿಲ್ಲ ಮಡಿವಾಳಪ್ಪ ಮಾಂತನ ಒಂದು ಕಣ ರಕ್ತ ಕಣದಲ್ಲಿ ಮಾಂತನನ್ನು ನಾವು ಪ್ರತಿಯೊಂದು ಒಂದು ಏನೇ ಬರೀಬೇಕಾದ್ರೆ ಶ್ರೀಗುರು ಮಾಂತೇಶ್ವರ ಪ್ರಸನ್ನಂತೆ ಬರದೇ ನಾನು ಮುಂದಿನ ಬರಿತೀನಿ ಪ್ರತಿಯೊಂದು ಬೋರ್ಡ್ ನೋಡ್ರಿ ಪ್ರತಿಯೊಂದು ಪುಸ್ತಕ ನೋಡ್ರಿ ಪ್ರತಿಯೊಂದು ಶಬ್ದಗಳು ನೋಡ್ರಿ ಮಾಂತನ ಮುಂದಿಟ್ಟೇ ಮರಿತೀವಿ ನಾವು ಯಾಕಂದ್ರೆ ಆ ವಿಚಾರಗಳನ್ನು ನಾವು ಮುಂದಿಟ್ಕೊಂಡು ಹೋಗಬೇಕಾಗ್ತದೆ ಆ ವಿಚಾರಗಳನ್ನು ಯಾಕಂದ್ರೆ ವ್ಯಕ್ತಪಡಿಸ್ಬೇಕಾಗ್ತದೆ ಸಂಬಂಧ ಪರಿಚಯ ಆದ ಮೊಳಕ್ಕೆ ಇನ್ನೊಂದು ಏನು ಅಂತ ಕೇಳಿದ್ರೆ ಮಡಿವಾಳಪ್ಪನ ಮಾಂತಪ್ಪಂದೇನು ಹರಕತ್ತಿಲ್ಲ ನಮಗೆ ಯಾಕಿಲ್ಲ ಅಂತ ಕೇಳಿದರೆ 2 ಮೂರ್ತಿಗಳು ಇಲ್ಲೇ ಇಟ್ಟಾನೆ ಮಡಿವಾಳಪ್ಪ 2 ಲಿಂಗ ಇಲ್ಲೇ ಇಟ್ಟಾನೆ
ನಿನಗೆ ಅಲ್ಲಿ ಹೋಗೋದಾಗಲ್ಲ ಅಂದ್ರಪ್ಪ ಇಲ್ಲಿ ಸುತ್ತರ್ದು ಬಿಡು ಅಂದವು. ಮಡಿವಾಳಪ್ಪ ಭಾಳ ಶಾಣೆಯವ ಪರಮಜ್ಞಾನಿ, ನಿನಗೆ ಹೋಗೋದಾಗಲಿಲ್ಲ ಅಂದ್ರೆ ಅಲ್ಲಿ ಗುರುವಿಗೆ ದರ್ಶನಕ್ಕೆ ಹೋಗಲಿಲ್ಲ ಅಂದ್ರೆ ಇಲ್ಲಿ ಸುತ್ತರ್ದು ಬಿಡು, ಗಣಪತಿ ಸುತ್ತರ್ದಂಗೆ ಗದ್ದಿ ಸುತ್ತರ್ದ ಅಂದ್ರೆ ಇಲ್ಲಿ ಎರಡು ಅದಾವ ಲಿಂಗ, ಮಹಂತ ಮಡಿವಾಳ ಎರಡು ಇಲ್ಲೇ ಸೇರ್ಕೊಂಡವು. ಇದನ್ನ ನಾವು ದರ್ಶನ ಮಾಡಿ ಹೆಚ್ಚಿನ ಒಂದು ಸುಪ್ರೀಂ ಕೋರ್ಟ್ ಅತಿರ್ತದ, ಹೈಕೋರ್ಟ್ ಅತಿರ್ತದ, ಹೈಕೋರ್ಟ್ನಿಗೆ ಏನಾದ್ರು ನ್ಯಾಯ ತಪ್ಪಿದ್ರೆ ಸುಪ್ರೀಂ ಕೋರ್ಟಿಗೆ ಹೋಗೋದು, ಏನಾದ್ರು ಇಲ್ಲಿ ಏನಾದ್ರು ತಪ್ಪಿತು ಅಂದ್ರೆ ಅಲ್ಲಿಗೆ ಸುಪ್ರೀಂ ಕೋರ್ಟ್ ಮಹಾಂತನ ಗುಡ್ಡಕ್ಕೆ ಹೋಗೋದು. ಆ ನ್ಯಾಯವನ್ನು ನಾವು ಪಡ್ಕೋಬೇಕಾಗ್ತದೆ, ಧರ್ಮ ನ್ಯಾಯವನ್ನು ಪಡ್ಕೋಬೇಕಾಗ್ತದೆ. ಸುಪ್ರೀಂ ಕೋರ್ಟಿಗೆ ಹೋಗಕ್ಕೆ ಇಟ್ಟಾನೆ, ಇಲ್ಲೊಂದು ಒಂದು ಒಂದು ನ್ಯಾಯ ಕೋರ್ಟ್ ಇಟ್ಟಾನೆ, ಇಲ್ಲಿ ಎರಡೂ ಇಟ್ಟಾನೆ. ಆದರೆ ಏನಾದರೂ ಒಂದು ಜಜ್ಮೆಂಟ್ನಾಗ ತಂದು ತಪ್ಪಾದರೆ ಮತ್ತೆ ಮುಂದೆ ಹೈಕೋರ್ಟ್ ಸುಪ್ರೀಂ ಕೋರ್ಟಿಗೆ ಹೋಗುವಂಥ ಕೆಲಸವನ್ನು ಮಡಿವಾಳಪ್ಪ ಎಲ್ಲ ಮಾಡಿಟ್ಟೋಗಿದ್ದಾನೆ. ಅದನ್ನು ನಾವು ಅರ್ಥ ಮಾಡ್ಕೊಂಡಿರಬೇಕು ಅನ್ನುವಂಥ ಮಾತನ್ನು ಹೇಳಿ, ನಮ್ಮ ಸದಾನಂದ ಸ್ವಾಮಿಗಳು ಭಾಳ ಸಲ ರಾಯಚೂರಿಗೆ ಶ್ರೀಶೈಲಕ್ಕೆ ಹೋಗಾಗ ಅವ್ರ ಊರಿಗೆ ಮಕ್ಕ ಮಾಡಿದ್ದೀವಿ, ಅವ್ರ ಮಠದಲ್ಲಿ ಊಟ ಮಾಡಿದ್ದೀವಿ, ನಮಗೆಲ್ಲ ಯೋಗಕ್ಷೇಮ. ಭಾಳ ಒಳ್ಳೆಯ ಮನುಷ್ಯರು, ಭಾಷಣ ಮಾಡೋಕ್ಕೆ ಬರೋಲ್ಲ ನಾವು. ವೈದಿಕತ್ವ ಭಾಳ ಶಾಣ್ಯರ, ಒಬ್ಬೊಬ್ಬರ ಬಳಿ ಒಂದೊಂದು ಶಕ್ತಿ ಇರ್ತದೆ. ವೈದಿಕ ನೋಡ್ಬೇಕು ಅವರು, ಪೂಜಾ ಪೂಜಾ ನವಗ್ರಹ ರುದ್ರ ಹೋಮ ಪ್ರತಿಯೊಂದು ಮಂತ್ರ ಭಾಳ ಸ್ಪಷ್ಟವಾಗಿ ಇರ್ತದೆ. ಒಬ್ಬೊಬ್ಬರ ಬಳಿ ಒಂದೊಂದು ಇರ್ತದೆ. ಒಬ್ಬರು ಸ್ವಾಮಿಗಳಿಗೆ ಮಾತಾಡ್ಲಿಕ್ಕೆ ಬರೋಲ್ಲ, ಅವ್ರು ಭಾಳ ಓದ್ಯಾರ, ಎಮ್ ಎ ಓದಿರ್ತಾರೆ, ಅವ್ರಿಗೇನೂ ಬರೋಂಗಿಲ್ಲ, ಮಾತಾಡ್ಲಿಕ್ಕೆ ಬರೋಂಗಿಲ್ಲ. ಒಬ್ಬರು ಬಹಳ ಬುದ್ಧಿವಂತರಿರ್ತಾರೆ, ಅವ್ರಿಗೆ ಬರೀ ಹೇಳೋದಷ್ಟೇ ಇರ್ತದೆ, ಆದರೆ ಅವ್ರಿಗೆ ಮಾತಾಡೋಕ್ಕೆ ಬರೋಂಗಿಲ್ಲ. ಮಾತಾಡೋರೇ ದೊಡ್ಡವರು ಅಂತ ತಿಳ್ಕೊಂಡಿರಿ ನೀವು, ಮಾತಾಡಲಾರ್ದವರೇನು ದೊಡ್ಡವರು ಅದಾರೆ ಜಗತ್ತದಾಗ. ಮೂಕನಾಗಬೇಕು, ಜಗದೊಳು ಜಾಕಿಯಾಗಿರಬೇಕು ಅನ್ನುವಂಥ ಮಾತು ಮಡಿವಾಳಪ್ಪನ ಸ್ಪಷ್ಟ ಹೇಳ್ತಿರ್ಲಿಲ್ಲ. ಜಗತ್ತದಾಗ ಎರಡು ನಮೂನ ಅದಾವೆ, ಮಾತಾಡೋರು ಅದಾರ, ಮಾತಾಡಲಾರ್ದವರು ಅದಾರ. ಅಂಥ ಮಾತುಗಳನ್ನು ನಮ್ಮ ಸದಾನಂದ ಸ್ವಾಮಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು. ನಾವು ವಿಶೇಷವಾಗಿ ನಮ್ಮ ಮಠದ ಇವತ್ತು ಕರೆಂಟ್ ಹೋಗ್ಯಾವ, ಎಲ್ಲ ಅಸ್ತವ್ಯಸ್ತದ ಮಠ, ಈ ದೊಡ್ಡ ಮಠದಾಗ ಒಂದು ಚಿಮಣ ಹಚ್ಚಿದ್ರೆ ಏನಾಯ್ತು? ಇದೆಲ್ಲ ಆದರೂ ಕೂಡ ಗದ್ದಿಗೆಯ ದರ್ಶನ ಅವ್ರು ಮಾಡಿಕೊಂಡು ಇಲ್ಲಿ ಪ್ರಸಾದ ಮಾಡಿ ನಮ್ಮ ಮಠಕ್ಕೆ ಬಂದು ಸಂತೋಷಪಟ್ಟರಲ್ಲ, ಭಾಳ ಖುಷಿ ಅಂಥೇಳಿ ನಮ್ಮ ದೇಸಾಯಿ ಮಠ ಅವರು ವಿಶ್ವಾರಾಧ್ಯ ಪ್ರತಿ ವರ್ಷ ಅವರು ತಮ್ಮ ಮಠಕ್ಕೆ ಕರೆಸಿ ನನ್ನ ಕರೀಲಾರ್ದೆ ಏನೂ ಮಾಡೋಂಗಿಲ್ಲ, ಅಷ್ಟು ನಮ್ಮ ಮೇಲೆ ಶ್ರದ್ಧಾ ಅವರು. ಮತ್ತು ಪೂರ್ವ ಮಠದ ಶಿವಭಕ್ತರು ಅವರು, ಗಂಗನಾಳದೊಳಗೆ ಆ ಗದ್ದಿಗೆ ಪೂಜೆ ಮಾಡಿದವರು, ಅಲ್ಲಿ ಹೋಗಿ ಮತ್ತು ಸಾಗರದೊಳಗೆ ದೇಸಾಯಿ ಮಠ, ದೇಸಾಯಿಯವರಲ್ಲಿ ಆ ಜಾಗೀರ ಹಾಕಿಕೊಟ್ರೆ ಆ ಮಠದೊಳಗೆ ಒಂದು ಅವ್ರ ಗುರುಗಳ ಗದ್ದಿಗೆ ಕಟ್ಟಿ ಅಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಕೋತಾರೆ. ನಮ್ಮ ಹೊಸಕೇರಿ ಸಾಹುಕಾರ ಅದರೊಳಗೆ ಮುಂಚೂಣಿಯಾಗಿ ಕೆಲಸ ಮಾಡ್ತಾರೆ. ಆ ಮಠದ ಒಂದು ಏನೇ ಕಾರ್ಯಕ್ರಮ ಇದ್ದರೂ ಕೂಡ ಅವ್ರು ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಸುಂಬುಡದ ಭಕ್ತರು ಬಂದರು, ಬಾಬುಗೌಡರು ಬಸಗೌಡರು. ಅವ್ರು ಎರಡು ಕಣ್ಣಿದ್ದಂಗೆ ಯಾವತ್ತೂ ಜೋಡಿನೇ ಇರ್ತಾರೆ ಅವ್ರು. ನಮ್ಮ ಏನೇ ಸುಂಬುಡದಾಗ ಒಂದು ಮಠದ ಆಶ್ರಮದ ಏನೇ ಕೆಲಸ ಇದ್ರೂ ಅವ್ರಿಗೆ ಫೋನ್ ಮಾಡಿ ತಿಳಿಸ್ತೀವಿ, ಹಿಂಗಪ್ಪ ಆಯ್ತ್ರಿಪ್ಪ ಅಂಥೇಳಿ ಬಂದು ನಿಂತು ಅದು ಏನಾರು ಇದ್ರೂ ಅದಕ್ಕೆ ಫಾಲೋಅಪ್ ಮಾಡಿ ಅದ್ರ ಏನು ಜವಾಬ್ದಾರಿನ ಹೊತ್ತು ಕೆಲಸ ಮಾಡ್ತಾರೆ. ಸುಂಬುಡ್ದು ಇನ್ನೂ ಭಾಳ ಬೆಳಿಬೇಕು, ನನ್ನ ಭಾಳ ಕನಸುಗಳದಾವೆ ಅಲ್ಲಿ ಸುಂಬುಡ ಅನ್ನುವಂಥದ್ದು. ಮಂದಿ ಕೆಲವೊಬ್ಬರಿಗೆ ಏ ಸುಂಬುಡ ಬೆರಿಕೆದ್ರಿ ಊರ ಅನ್ಬೋದು, ಬೆರಿಕೆಯಾದ ಊರುಗಳಿಗೆ ನನ್ನ ಠಿಕಾಣದ. ಅವ್ರ ಬೇರಿಕೆ ಅಂತ ಅವ್ರಿಗೆ ಆಗ್ಯದ, ನನಗೆ ಬೇರಿಕೆಲ್ಲ, ನನಗೆ ಸಂಭಾಯ್ತ, ನನಗೆ ಶ್ರದ್ಧಾಭಕ್ತಿ, ನಮ್ಮ ಮೇಲೆ ಮಠದ ಮೇಲೆ ಭಾಳ ಪ್ರೀತಿ ಅದ. ಇವತ್ತಲ್ಲ ಇರೈ ಮುತ್ತೇರು ಹಿಡ್ಕೊಂಡು ನಾ ಈ ಮಠಕ್ಕೆ ಎಂದು ಬಂದೀನಿ, ಅವ್ರು ಮಠದ ಊರೊಳಗೆ ದಾಸೋಹ ಮಾಡಿಕೊಂಡು ಅವ್ರು ಕೊಟ್ಟ ಕಾಣಿಕೆ ತಂದು ಮಠಕ್ಕೆ ಅರ್ಪಣೆ ಮಾಡಿ ಎಷ್ಟೋ ಮಠದೊಳಗೆ ಸೇವಾ ಮಾಡಿ ಹೋಗಿದ್ದು ಉದಾಹರಣೆ ಸಾಕಷ್ಟು ಅದಾವೆ. ಅದನ್ನು ಅವರು ಮಠ ಮಡಿವಾಳಪ್ಪ ಹೋಗಿ ಅಲ್ಲಿ ನೀವ್ಯಾಕೆ ಹೈರಾಣ ಆಗ್ತೀರಿ, ನಂದೇ ಒಂದು ಮಠ ಮಾಡ್ತೀನಿ ಅಂತೇಳಿ ಅಲ್ಲಿ ಒಬ್ಬ ಭಕ್ತ ಜಾಗ ಕೊಟ್ಟು ಮಠವನ್ನು ನಿರ್ಮಾಣ ಮಾಡಿದ್ದೀವಿ. ಅದನ್ನು ಮುಂದುವರಿಸ್ಕೊಂಡು ಅವರು ಭಾಳ ಬೆಳೆಸಬೇಕು. ಆ ಜವಾಬ್ದಾರಿ ನನ್ನ ಮೇಲೆಲ್ಲ, ನನಗೆ 16 ಮಠಗಳದಾವೆ, ಶಾಖಾ ಮಠಗಳು ಎಷ್ಟವ 16 ಮಠಗಳು ಶಾಖಾ ಮಠ ಬೆಳೆದಾವೆ, ಅವಕ್ಕೆಲ್ಲ ನಾನು ಸ್ವಲ್ಪ ನೆದರಾಕಬೇಕಾಗ್ತದೆ, ಅವ್ರಿಗೇನು ಪ್ರೋತ್ಸಾಹ ಕೊಡಬೇಕಾಗ್ತದೆ. ಅಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ನಮ್ಮ ಸುಂಬುಡದ ಭಕ್ತರು ಕೂಡ ಆ ಕಾರ್ಯವನ್ನು ನೆರವೇರಿಸ್ತಾರೆ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳಿ, ನಮ್ಮ ಹೋತ್ಪೇಟಿ ಧರ್ಮಣ್ಣವರು ಬಂದು ನಮ್ಮ ವಿಶೇಷವಾಗಿ ಮಠದ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ, ಅವ್ರಿಗೊಂದು ಒಳ್ಳೆಯ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಹಾರೈಸಿ, ಈಗಾಗಲೇ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸದ್ಭಕ್ತರಲ್ಲಿ ಮುಂದೆ ಬರ್ತಕ್ಕ ನಮ್ಮ ಇನ್ನೊಂದು ಯುವಕರು ಇನ್ನೊಂದು ಕೆಲಸ ಅದ, ನಾಳೆ ಭಾಳ ಜವಾಬ್ದಾರಿ ಕೆಲಸ ಅದ, ಬರೀ ಸಂಜೆ ಮಾಡಿ ಅಡುಗೆ ಮಾಡಿದ್ ನೀಡ್ತೀರಿ, ಉಣಿಸ್ತೀರಿ, ಮನೆಗೆ ಹೋಗಿಬಿಡ್ತೀರಿ. ಮುಂಜಾನೆ ನಮ್ಮ ಸಂಗನಗೌಡರಿಗೆ ಎಲ್ಲ ಮಂದಿಗೆ ಹಿಡ್ಕೊಂಡ್ಬರ್ಬೇಕ್ರಿ ಅವ್ರಿಗೆ.
ಇನ್ನು ಬಹಳ ಜವಾಬ್ದಾರಿ ಇದೆ. ಸ್ಟೇಜಿನ ಕೆಲಸ ಅದ, ಇದೆಲ್ಲ ಕಸಾಮ ಹೊಡೆ ಸ್ವಚ್ಛ ಮಾಡೋದದ ನಮ್ಮ. ಇವರು ಪುರಾಣಿಕರು ಹೇಳೇ ಹೇಳಿದರು, ನಮ್ಮ ಬಸಗೌಡರು ಹೇಳಿದರು, ಎಲ್ಲ ಯುವಕರು ಬಂದು ಕೆಲಸ ಮಾಡ್ಬೇಕಂದ್ರೆ ನಿಮಗೆ ಬಿಡಂಗಿಲ್ಲ ತಮ್ಮ, ಅದು ಮಡಿವಾಳಪ್ಪ ನಿಮ್ಮ ಮನೆಗೆ ಹೋಗಿ ಹಿಡ್ಕೊಂಬರ್ತಾನೆ. ನೀವು ಒಳಗೆ ಡೊಗ್ಗಿದ್ರೆ ಬಿಡಂಗಿಲ್ಲ, ಏನು ಮಾಡಿದ್ರೆ ಬಿಡಂಗಿಲ್ಲ. ನೀವು ಮಾಡಬೇಕದು, ನಿಮ್ಮ ಜವಾಬ್ದಾರಿ ಅದ. ಮತ್ತು ಹಿರಿಯರು ಕೆಲಸ ಮಾಡಬೇಕು. ಇನ್ನು ಸ್ವಲ್ಪ ಮೂರೇ ದಿನ ಅದ, ಭಾಳ ದೊಡ್ಡ ಕಾರ್ಯಕ್ರಮ ಅದ. ಒಂದು ದಿನ 50,000 ಜನ ಬರ್ತಾರೆ, ಒಂದು ದಿನ 10,000 ಜನ ಬರ್ತಾರೆ, ಒಂದು ದಿನ 5,000 ಜನ ಬರ್ತಾರೆ. ಇವ್ರಿಗೆ 100,000 ಜನ ಸೇರುವಂಥ ಈ ಕಾರ್ಯಕ್ರಮ ಭಾಳ ಜನ ನಿರೀಕ್ಷೆ ಇಟ್ಕೊಂಡು ಕೂತಾರೆ. ಕಡ್ಕೋಳ ಮಟ್ಟದಾಗ ಹೋಗಬೇಕು, ದೊಡ್ಡ ಕಾರ್ಯಕ್ರಮ ಅದ ಅಂತ ಅವ್ರು ನೆನಪು ಹಾರಿಲ್ಲ. ಈಗ ಕಾಯ್ಕೊಂಡು ಕೂತಾರ ಅವ್ರು. ಪುರಾಣ ನಡೀತದ, ನಡೀಲಿ. ನಾವು ಎಲ್ಲ ಕಡೆ ಪುರಾಣ ಮುತ್ಯೋದು ಕೇಳೀವಿ, ಒಂದು ದಿನ ಕೇಳಿದ್ರೆ ಆಯಿತು, ನಡೀತದ ಅಂತ ತಿಳ್ಕೊಂಡು ಕೂತಾರೆ. ಈಗ ಭಾಳ ಜನ ಕಾಯ್ಕೊಂಡು ಕೂತಾರೆ. 60 ಮದುವೆಗಳು ನಡೀತಾವೆ. ಆ ಮದುವೆಗೆ ಸಾಕಷ್ಟು ಮಂದಿ ಭಕ್ತರು ಬರ್ತಾರೆ. ಅವರಿಗೆಲ್ಲ ಏನೂ ತೊಂದರೆ ಆಗಲಾರ್ದಂಗೆ ಅನ್ನ ನೀರ ಸ್ಥಳದ ವ್ಯವಸ್ಥೆಯನ್ನು ಮಾಡುವಂಥ ಕಡ್ಕೊಳ್ಳೋದು. ಇಷ್ಟು ದಿನ ಏನು ಇಲ್ಲಿ ಮಾಡ್ಕೋತ ಬಂದಿರಲ್ಲ, ನಾಳೆ ಪರೀಕ್ಷೆ ಅದದು. ಪರೀಕ್ಷೆ 1 ವರ್ಷ ಹುಡುಗ ಓದ್ತಾನೆ, ಓದಿದ ಮೂಲಕ ಲಾಸ್ಟ 1 ವಾರ ಬರೀತಾನೆ, ಹೌದಿಲ್ಲ? ಬರೆದ ಮೂಲಕ್ಕೆ ಪಾಸ್ ಆತಾನೆ, ಬರೀಲಿಲ್ಲ ಅಂದ್ರೆ ಫೇಲ್ ಆತಾನೆ. ಹಂಗೆ ಮುತ್ತೆಯವರು ನಾನು ಹೇಳವ, ಆದ್ರೆ ಮಾಡೋ ಬರೆಯವ್ರು ನೀವು. ನೀವೆಲ್ಲ ಬರೆದು ಪಾಸ್ ಆದ್ರಿ ಅಂದರೆ ಮಡಿವಾಳಪ್ಪನ ಕೈಯಾಗ ಪಾಸ್ ಆಗ್ತೀರಿ, ಇಲ್ಲಾಂದ್ರೆ ಫೇಲ್ ಆಗ್ತೀರಿ. ಈ ಜವಾಬ್ದಾರಿಯನ್ನು ಅದರ ಜೊತೆಗೆ ನಮ್ಮೆಲ್ಲ ಸುತ್ತಿನಹಳ್ಳಿ ಯತ್ನಾಳ ಹಂಚಿನಾಳ ಶಕಾಪುರ ಮಾಣಸುನಿಗಿ ತೆಲಗುಬಾಳ ಜಂಬೇರಾಳ ವರವಿ ಹಂದಿನೂರು ಸಾಕಷ್ಟು ಮಂದಿ ನಡೆಯಾಲಿ ಏನು ಸಾಕಷ್ಟು ಮಂದಿ ಶಿಷ್ಯರು ಭಕ್ತರು ದುಡಿಯೋರು ಇದ್ದೀರಿ. ಪ್ರತಿ ವರ್ಷ ಜಾತ್ರೆ ಹೆಂಗೆ ಕರೆಯ ಸತ್ಯ ಮಾಡಿ ತೋರಿಸ್ತೀರಲ್ಲ, ಯಡ್ರಾಮಿ ಅಂತ ಭಕ್ತರು ತೂಕವನ್ನು ಹಿಡಿತೀರಲ್ಲ, ಅದು ಭಾಳ ದೊಡ್ಡ ಕೆಲಸ. ಅವ್ರು ಒಂದೊಂದು ಸಲ ಅಂತಾರೆ ನನಗೆ ಇನ್ನೂ ಕೇಳ್ತಿರ್ತದೆ, ಅದು ಎಲ್ಲಿ ದಕ್ಕಬೇಕು ನಮ್ಮ ಊರು ಕಡ್ಕೊಳ್ಳೋ ಮಾಡ್ದಾಗೆ ಅಂತಾರೆ ಅವರು. ಅಷ್ಟು ಭಾರವನ್ನು ಹೊರುವಂಥ ಶಕ್ತಿ ನಿಮ್ಗೆ ಕಡ್ಕೊಳ್ಳೋ ಭಕ್ತರಿಗದ, ಮಡಿವಾಳಪ್ಪನ ಭಕ್ತರಿಗದ ಅನ್ನೋಂಥ ಮಾತನ್ನು ಹೇಳಿ ಎಲ್ಲರಿಗೆ ನೀವು ಬರುವ ಭಕ್ತ ಅತಿಥಿ ದೇವೋಭವ ಅನ್ನಬೇಕು. ವೈರಿಗಳು ಯಾರೂ ಅಲ್ಲ ನಮಗೆ, ಅತಿಥಿ ದೇವೋಭವ. ಅವರಿಗೆ ಕರೆಯೋದು ಉಣಿಸೋದು ಅವ್ರಿಗೆ ಪ್ರೀತಿಯಿಂದ ಕಾಣುವುದು ನಮ್ಮ ಜವಾಬ್ದಾರಿ ಅದ. ಆ ಕೆಲಸವನ್ನು ನಮ್ಮೆಲ್ಲ ಕಮಿಟಿಯವರು ನೆದರಿಟ್ಕೊಂಡು ಹೋಗಬೇಕು ಅನ್ನುವಂಥ ಮಾತನ್ನು ಹೇಳಿ ನನ್ನ 4 ಮಾತುಗಳು ವಿರಾಮ ಮಾಡ್ತೀನಿ.